ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಷ್ಟೋ ಜನ ದಂಪತಿಗಳಿಗೆ ಮದುವೆ ಆದ ಒಂದು ವರ್ಷದ ಒಳಗಡೆಯೇ ತಾಯಿ ತಂದೆ ಆಗುವಂತಹ ಭಾಗ್ಯ ಸಿಗುತ್ತೆ. ಹಾಗೆಯೇ ಇನ್ನೂ ಎಷ್ಟೋ ಜನ ದಂಪತಿಗಳಿಗೆ ಮದುವೆಯಾಗಿ 4, 5, 10 ವರ್ಷಗಳಾದರೂ ಸಹ ತಂದೆ ತಾಯಿ ಆಗುವಂತಹ ಭಾಗ್ಯ ಸಿಗೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಪುರುಷ ಹಾಗೂ ಮಹಿಳೆಯರಲ್ಲಿ ಇಬ್ಬರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಇರ್ಬೋದು. ಅದರಲ್ಲಿ ಒಂದು ಮಹಿಳೆಯರಲ್ಲಿನ ಗರ್ಭಾಶಯದ ಆರೋಗ್ಯ. ಮಹಿಳೆಯರಲ್ಲಿ ಗರ್ಭಾಶಯ ಆರೋಗ್ಯಕರವಾಗಿದೆ ಅಂತ ಹೇಳಿದ್ರೆ ತುಂಬಾನೇ ಬೇಗ ಕನ್ಸೀವ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಮಹಿಳೆಯರು ತಲೆ ಸ್ನಾನ ಮಾಡ್ತಾ ಅವರ ಗರ್ಭಾಶಯದ ಆರೋಗ್ಯವನ್ನ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾನೇ ಆಶ್ಚರ್ಯವಾಗುತ್ತೆ ಕೇಳೋಕೆ. ಆದರೆ ಇದು ಸತ್ಯ. ಹೌದು ಫ್ರೆಂಡ್ಸ್, ಆಯುರ್ವೇದ ಏನು ಹೇಳುತ್ತೆ ಅಂತ ಹೇಳೋದಾದರೆ ಮಹಿಳೆಯರು ಮುಟ್ಟಾದ 3ನೇ ದಿನದ ತನಕನೂ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮುಟ್ಟಿದ ದಿನಗಳಲ್ಲಿ ಅವರ ದೇಹದಲ್ಲಿರುವಂತಹ ಅವರ ಗರ್ಭಾಶಯದಲ್ಲಿ ಇರುವಂತಹ ಗರ್ಭಗೋಡೆ ಅಂತ ಏನು ಹೇಳ್ತೀವಿ, ಇದು ಬ್ರೇಕ್ಡೌನ್ ಆಗಿ ಅವರ ಯೋನಿಯಿಂದ ಹೊರ ಹೋಗ್ತಾ ಇರುತ್ತೆ. ಈ ರೀತಿ ಹೋಗೋದ್ರಿಂದ ನೆಕ್ಸ್ಟ್ ಮಂತಲ್ಲಿ ಅವರಿಗೆ ಮತ್ತೆ ಒಂದು ಹೆಲ್ದಿ ಯುಟರೈನ್ ಲೈನಿಂಗ್ ಫಾರ್ಮೇಷನ್ ಆಗುತ್ತೆ. ಸೊ ಈ ರೀತಿ ಆರೋಗ್ಯಕರವಾಗಿರುವಂತಹ ಗರ್ಭಪರದೆ ಗರ್ಭಗೋಡೆ ಆದಾಗ ಮಹಿಳೆ ಕನ್ಸೀವ್ ಆಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಮಹಿಳೆಯರು ಮುಟ್ಟಾದ 1ನೇ ದಿನದಿಂದಲೇ ತಲೆ ಸ್ನಾನ ಮಾಡೋದ್ರಿಂದ ಅವರಲ್ಲಿ ಅವರ ದೇಹದಲ್ಲಿ ಬೇಕಾಗಿರುವ ಂತಹ ಉಷ್ಣತೆಯ ಕೊರತೆಯಿಂದಾಗಿ ಹೊರ ಹೋಗಬೇಕಾಗಿರುವಂತಹ ಹಳೆಯ ಗರ್ಭಪರದೆ ಗರ್ಭಗೋಡೆ ಅಂದರೆ ಎಂಡೋಮೀಟ್ರಿಯಂ ಲೈನಿಂಗ್ ಚೆನ್ನಾಗಿ ಬ್ರೇಕ್ಡೌನ್ ಆಗಿ ಹೊರ ಹೋಗ್ದೇನೆ ಅಲ್ಲೇ ಕೆಲವೊಮ್ಮೆ ಉಳಿಯೋದ್ರಿಂದ ಫೈಬ್ರೋಡ್ಸ್, ಎಂಡೋಮೀಟ್ರಿಯೋಸಿಸ್ಟ್ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸೊ ಈ ರೀತಿ ಫೈಬ್ರೋಡ್ಸ್, ಎಂಡೋಮೀಟ್ರಿಯೋಸಿಸ್ ಅಥವಾ ಅನ್ಹೆಲ್ದಿ ಯುಟರೈನ್ ಲೈನಿಂಗ್ ಇತ್ತು ಅನ್ನೋದಾದರೆ ಮಹಿಳೆಯರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಗೆ ಗರ್ಭ ನಿಲ್ಲೋದಿಲ್ಲ. ಸೊ ಯಾರೆಲ್ಲ ಮಹಿಳೆಯರಲ್ಲಿ ಮೊದಲೇನೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗ್ತಾ ಇದೆ, ಪ್ರಾಪರ್ ಆಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ, ಅವರು ಮುಟ್ಟಾದ 1ನೇ ದಿನದಿಂದ 3ನೇ ದಿನದ ತನಕ ತಲೆ ಸ್ನಾನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಉಷ್ಣತೆಯನ್ನ ಅವರು ಕಾಪಾಡಿಕೊಳ್ಳೋದ್ರಿಂದ ಅವರ ಗರ್ಭಕೋಶ ಏನಿದೆ ತುಂಬಾನೇ ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಇವಾಗ ಬಂದ್ರೆ ಯಾರೆಲ್ಲ ಮಹಿಳೆಯರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅವರು 1ನೇ ದಿನದಿಂದಾನೇ ತಲೆ ಸ್ನಾನ ಮಾಡೋದ್ರಿಂದನೂ ಯಾವುದೇ ರೀತಿ ಅವರಿಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಹಾಗೇನೆ ತಲೆ ಸ್ನಾನ ಮಾಡಬಾರ್ದು ಅಂದ ತಕ್ಷಣ ಸ್ನಾನನೇ ಮಾಡಬಾರ್ದು ಅಂತ ಅಲ್ಲ, ತಲೆ ಸ್ನಾನ ಮಾಡೋದನ್ನು ಬಿಟ್ಟು ಅವರು ಬಾಡಿ ವಾಶನ್ನು ಮಾಡ್ಕೊಳ್ಬಹುದು. ಹಾಗೆಯೇ ಈ ರೀತಿ ಬಾಡಿ ವಾಶ್ ಅಂದರೆ ಮೈಗೆ ಸ್ನಾನವನ್ನು ಮಾಡೋದ್ರಿಂದ ಹುಟ್ಟಿನ 1ನೇ ದಿನದಿಂದನೇ ಮೈಗೆ ಸ್ನಾನ ಮಾಡೋದ್ರಿಂದ ಅವರು ಹೈಜೀನ್ ಕೂಡ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಹಾಗೇನೆ ಕೆಲವಷ್ಟು ಜನ ಮಹಿಳೆಯರಿಗೆ ನೋವಿನ ಅನುಭವ ಕೂಡ ಆಗ್ತಾ ಇರುತ್ತೆ, ಇದರಿಂದನೂ ಕೂಡ ಅವರಿಗೆ ಮೈಗೆ ಸ್ನಾನ ಮಾಡೋದ್ರಿಂದ ಆ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಹಾಗೆಯೇ ಇವಾಗ ಮುಟ್ಟಿನ 1ನೇ ದಿನದಿಂದ 3ನೇ ದಿನದ ತನಕ ಯಾರೆಲ್ಲ ಮಹಿಳೆಯರಲ್ಲಿ ಕ್ಲಿಯರ್ ಆಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಅವರು ತಲೆ ಸ್ನಾನ ಮಾಡಬಾರ್ದು, ಮೈಗೆ ಸ್ನಾನ ಮಾಡ್ಕೊಳ್ಬೇಕು. ಹಾಗೆಯೇ ಯಾರೆಲ್ಲ ಮಹಿಳೆಯರು ಗರ್ಭ ಧರಿಸಲಿಕ್ಕೆ ಪ್ರಯತ್ನ ಪಟ್ಟಾದರೆ ಅವರು ಮುಟ್ಟಿನ ಕೊನೆಯ ದಿನಗಳಲ್ಲೂ ಸಹ ಮುನ್ನೆಚ್ಚರಿಕೆಯಿಂದ ಇರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಮುಟ್ಟಿನ ಕೊನೆಯ ದಿನಗಳಲ್ಲಿ ಇನ್ ಕೇಸ್ ಅವರಲ್ಲಿ ಮಹಿಳೆಯ ಅಂಡಾಣು ಹಾಗೆ ಅವರ ಹಸ್ಬೆಂಡ್ನ ಅಂದರೆ ಸಂಗಾತಿಯ ವೀರ್ಯಾಣು ಎರಡೂ ಸೇರಿ ಫರ್ಟಿಲೈಸ್ ಆಗಿದೆ ಅಂದಾಗ ಮುಟ್ಟಿನ ಕೊನೆಯ ದಿನಗಳಲ್ಲೇ ಅವರ ಗರ್ಭಾಶಯಕ್ಕೆ ಬಂದು ಅದು ಇಂಪ್ಲಾಂಟ್ ಆಗೋದು, ಇಂಪ್ಲಾಂಟೇಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ಗರ್ಭಾಶಯದಲ್ಲಿ ಇರಬೇಕಾಗಿರುವಂತಹ ಉಷ್ಣತೆ, ಟೆಂಪರೇಚರ್ ಯಾವಾಗ ನಾರ್ಮಲ್ ಆಗಿರುತ್ತೋ ಆವಾಗ ಇಂಪ್ಲಾಂಟೇಷನ್ ಪ್ರೋಸೆಸ್ ಕರೆಕ್ಟಾಗಿ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ, ಮಹಿಳೆ ಪ್ರೆಗ್ನೆಂಟ್ ಆಗ್ತಾರೆ. ಇನ್ ಕೇಸ್ ಅಂಥ ದಿನಗಳಲ್ಲಿ ಮಹಿಳೆಯರು ಮುಟ್ಟಿನ ದಿನಗಳಲ್ಲಿ ಅಂದರೆ ಪೀರಿಯಡ್ಸ್ ಬರೋಕ್ಕಿಂತ 2-3 ದಿನ ಮುಂಚೆಯಿಂದಾನೇ ಸ್ನಾನ ಮಾಡ್ತಾ ಇದ್ರೆ ಅವರಲ್ಲಿ ಇರಬೇಕಾಗಿರುವಂತಹ ಅಂದರೆ ಇಂಪ್ಲಾಂಟೇಷನ್ಗೆ ಬೇಕಾಗಿರುವಂತಹ ಟೆಂಪರೇಚರ್, ಉಷ್ಣತೆ ಅವರಲ್ಲಿ ಇಲ್ಲದೇ ಇರುವಂತಹ ಕಾರಣದಿಂದ ಅವರಿಗೆ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗುತ್ತೆ, ಪೀರಿಯಡ್ಸ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರುವಂತಹ ಮಾಹಿತಿ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಅದರಲ್ಲೂ ಯಾರೆಲ್ಲ ಮಹಿಳೆಯರು ಕನ್ಸೀವ್ ಆಗೋಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ವಿಷಯವನ್ನು ಕ್ಲಿಯರ್ ಆಗಿಟ್ಕೊಳ್ಳಿ. ಮುಟ್ಟಿನ 1ನೇ 3 ದಿನಗಳಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ಅವರ ಗರ್ಭಾಶಯದ ಪರದೆ ಗರ್ಭಗೋಡೆ ಅಂತ ಏನು ಹೇಳ್ತೀವಿ ಇದು ಕ್ಲಿಯರ್ ಆಗಿ ಹೋಗಿಲ್ಲ ಅಂತ ಹೇಳಿದ್ರೆ ಅವರ
ಗರ್ಭಾಶಯ ಹೆಲ್ದಿ ಆಗಿರೋದಿಲ್ಲ, ಸೊ ಅವರಿಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಹಾಗೆಯೇ ಮುಟ್ಟು ಬರುವಂತಹ 3-4 ದಿನದ ಮುಂಚಿತವಾಗಿಯೇ ಇನ್ ಕೇಸ್ ಮಹಿಳೆಯರು ತಲೆ ಸ್ನಾನ ಮಾಡ್ತಿದ್ದಾರೆ ಅಂದರೆ ಅವರಲ್ಲಿ ಭ್ರೂಣ ಗರ್ಭದಲ್ಲಿ ನಿಲ್ಲುವಂತಹ ಉಷ್ಣತೆ ಇಲ್ಲದೇ ಇರುವಂತಹ ಕಾರಣದಿಂದ ಕೂಡ ಇಂಪ್ಲಾಂಟೇಷನ್ ಫೇಲ್ ಆಗಿ ಅವರು ಗರ್ಭ ಧರಿಸಲ್ಲ. ಸೊ ಇಷ್ಟು ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರೋದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದರ ರಿಲೇಟೆಡ್ ಕ್ವೆಶ್ಚನ್ಸ್ ಕ್ವೇರೀಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದೆಲ್ಲ ಯಾರು ಮಿತ್ಸು, ಇದೆಲ್ಲನೂ ಸುಮ್ಮನೆ ಹೇಳೋದು, ಇದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಅಂತ ಯಾರು ಹೇಳ್ತಾರೋ ಅವರು ಹಾಗೇ ತಿಳ್ಕೋಬೋದು. ಹಾಗೆ ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಹಲವಾರು ಜನ ಮಹಿಳೆಯರು ಡಾಕ್ಟರ್ಸ್ಗಳ ಟ್ರೀಟ್ಮೆಂಟ್ ಫೇಲ್ ಆಗಿದ್ದರೂ ಸಹ ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಕನ್ಸೀವ್ ಆಗಿದ್ದಾರೆ. ಸೊ ನೀವು ಕೂಡ 1 ರೂಪಾಯಿನೂ ಖರ್ಚು ಇಲ್ಲದೇ ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಕನ್ಸೀವ್ ಆಗಬೇಕು ಅಂತ ಹೇಳಿದರೆ ಖಂಡಿತ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಹಲವಾರು ನಮ್ಮ ಚಾನಲ್ಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ, ನಿಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ವಿಡಿಯೋಸ್ಗಳನ್ನು ನೋಡಿ, ಟಿಪ್ಸ್ಗಳನ್ನು ಫಾಲೋ ಮಾಡಿ, ಮನೆಯಲ್ಲೇ ಕೂತು ಈಸಿಯಾಗಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡುವಾಗ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ರಿಸಲ್ಟ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.